ನಾನು ಒಬ್ಬ ಹುಡುಗನನ್ನ ವಿದ್ಯಾರ್ಥಿಯನ್ನ 1 ಎಕರೆದಿಂದ MBBS ಮಾಡೋವರೆಗೂ ನಾನು 1 ಎಕರೆಯಲ್ಲಿ ನಾಟಿ ಮಾಡಿರ್ತಕ್ಕಂಥ ಮರಗಳಿಂದ MBBS ಓದೋವರೆಗೂ ಎಷ್ಟು ಖರ್ಚಾಗುತ್ತೆ ಅದನ್ನು ಈ ಮರಗಳಿಂದ ಪಡಿತೀನಿ. ಇಂತಹ ಆಡಿನ ತಳಿಗಳನ್ನು ನಮ್ಮ ಒಂದು ಏನು ಡ್ರೈಲೈನ್ ಅಲ್ಲಿ ಅತಿ ಸೂಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಬೋಯರ್ ಆಡು ಮೊದಲೇ ಚಿತ್ರದಲ್ಲಿದ್ದೆ. 1,000 ರೂಪಾಯಿ ಚಿತ್ರದುರ್ಗ ಪಕ್ಕದಲ್ಲಿ ಹಿರಿಯೂರಿನಲ್ಲಿ ಒಬ್ರು ಏನು ನಮ್ಮ ಮುಸ್ಲಿಂ ಬಾಂಧವರು ಒಬ್ರು ರೈತ ಮಾಡಿದ್ದಾನೆ ಮೇಲಿಂದ 2ನೇ ಫೋಟೋ. ಸೊ ಆ ಹಾಲು ಹಿಂಡುವಾಗ ಮೊಬೈಲ್ ಹಾಡುಗಳನ್ನು ಹಾಕ್ತಿದ್ರು. ಗಂಗಾಬಾಯಿ ಹಾನಗಲ್ಲು ಮತ್ತು ಭೀಮಸೇನ್ ಜೋಶಿ ಅವರ ಹಾಡನ್ನ ಆಟ ಮಾಡ್ತಾರೆ ಹಾಲು ಹಿಂಡುವಾಗ. 450 ರೂಪಾಯಿಗೆ ಒಂದು ಕೋಳಿ, ಅದು ದಾವಣಗೆರೆ ಪಕ್ಕದಲ್ಲಿ ಒಬ್ಬ ರೈತ ಗಣೇಶ್ ಅಂತಕ್ಕಂತ ಇದ್ರೆ ಕಡಕ್ನಾಥ್ ಕೋಳಿಯನ್ನ ಬಹಳಷ್ಟು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಬಹಳ ರೈತರು ಅಳವಡಿಸ್ತಾ ಇದ್ರು. ದಯವಿಟ್ಟು ಇದನ್ನ ಮಾಡಬಾರ್ದು. ಆದಷ್ಟು ರೈತರು ಕೋಳಿ ಸಾಕಾಣಿಕೆಯನ್ನ ಬೇಸಿಗೆನಲ್ಲಿ ದಯವಿಟ್ಟು ಮಾಡಬಾರ್ದು. ಸೊ ಒಂದು ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ ಮಾಡಬೇಕಾಗುತ್ತೆ. ಇದು ಒಂದು ಬಹಳ ರೈತರು ನೆನಪಿಡ್ತಕ್ಕಂಥದ್ದು. 350 ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿ ದಿನಕ್ಕೆ 450 ಲೀಟರ್ ಹಾಲನ್ನು ತೆಗಿತಾ ಇದ್ದಾನೆ. ಅವನು ಮೊನ್ನೆ ಭಾರತದ ಮಿಲೇನಿಯರ್ ಫಾರ್ಮರ್ ಅಂತೇಳಿ ಆಯ್ಕೆಯಾದ್ರು. ಹಾಲನ್ನ ಕಾಸ್ತೇನೆ, ಹೆಪ್ಪಾಕ್ತೇನೆ, ಮೊಸರು ಮಾಡ್ದೇನೆ, ಹಾಲನ್ನು ನೇರವಾಗಿ ಹಾಕಿದಾಗ ಒಂದ್ ಕಡೆ ಕೆನೆ ಬರುತ್ತೆ, ಒಂದ್ ಕಡೆ ಹಾಲು ಬರುತ್ತೆ. ಹಾಲನ್ನ ಕಾಯಿಸಿ ಹೆಪ್ಪಾಕಿದ ಮೊಸರಾಗುತ್ತೆ, ಮಜ್ಜಿಗೆ ಮಾಡ್ಬೋದು. ಮತ್ತೆ ಕೆನೆಯನ್ನ ತೆಗೆದಾಗ ಕಾಯಿಸಿದಾಗ ತುಪ್ಪ ಬರುತ್ತೆ, ಅದನ್ನು ಕೂಡ ಮಾಡೋದನ್ನು ಮಾಡ್ಬೋದು. ಸಂಜಯ್ ಅವರು ಇಲ್ಲೇ ಸಮಗ್ರ ಕೃಷಿ ಪದ್ಧತಿನಲ್ಲಿ ಇದ್ದಾರೆ, ಅವರು ನನ್ನ ಹೆಸರು ಸರಿಗೆ ಕೊಟ್ಟಿದ್ದಾರೆ, ನನ್ನನ್ನು ಇಲ್ಲಿ ಕರೆಸಿ ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ. ಇದು ಸಿರಿಗುಪ್ಪ ಪಕ್ಕದಲ್ಲಿ ಒಬ್ಬ ರೈತ, ಇವರು ಕೃಷಿ ಇಲಾಖೆ ಮತ್ತು ನಾನು ಅಲ್ಲಿ ಮಾಡಿಸಿದಾಗ ಸುಮಾರು 6 ಎಕರೆ 25 ಸೆಂಟ್ಸ್ನಲ್ಲಿ 18 ತರದ ವಿವಿಧ ಮರಗಳನ್ನ ಸಾಕಾಣಿಕೆ ಅದ್ರೆ ನಾಟಿ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಕೊತ್ತಂಬರಿಯನ್ನ ಬೆಳೆದಿದ್ದಾರೆ. ಕೊತ್ತಂಬರಿಯನ್ನ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನೀವು ಮಾರ್ತೀರ ಅಂತ ಕೇಳಿದಾಗ ಇಲ್ಲ ಸರ್ ಮಾರೋದಿಲ್ಲ, ಕೊತ್ತಂಬರಿಯನ್ನ ಬೆಳೆದು ರೋಟಾವೇಟರ್ನಿಂದ ಹೊಲದಲ್ಲಿ ಸೇರಿಸಿದಾಗ ಹೊಲದ ಫಲವತ್ತತೆ ಜಾಸ್ತಿ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ನನ್ನ ಖರ್ಚು ಕಮ್ಮಿ ಆಗುತ್ತೆ. ಸೊ ಇಂತಹ 18 ಮರಗಳನ್ನ ನಾಟಿ ಮಾಡಿದಾಗ ನಾನು ಒಬ್ಬ ಹುಡುಗನನ್ನ ವಿದ್ಯಾರ್ಥಿಯನ್ನ 1 ಎಕರೆದಿಂದ MBBS ಮಾಡೋವರೆಗೂ ನಾನು 1 ಎಕರೆಯಲ್ಲಿ ನಾಟಿ ಮಾಡಿರ್ತಕ್ಕಂಥ ಮರಗಳಿಂದ MBBS ಓದೋವರೆಗೂ ಎಷ್ಟು ಖರ್ಚಾಗುತ್ತೆ ಅದನ್ನು ಈ ಮರಗಳಿಂದ ಪಡಿತೀನಿ ಅಂತ ಹೇಳಿ ಅವರು ಗೌಡ ಅಂತ ಹೇಳಿ ಸಿರಿಗೇರಿನಲ್ಲಿ ಇದ್ದಾರೆ ಆ ರೈತ ಅದನ್ನು ಮಾಡಿದ್ದಾರೆ. ಪದಗಳ ಮೇಲೆ ಸಾಗವಾನಿ ಇರ್ಬೋದು, ನುಗ್ಗೆ ಇರ್ಬೋದು, ಬಾಳೆ ಇರ್ಬೋದು, ಹುಲ್ಲಿರ್ಬೋದು, ಇವುಗಳನ್ನು ಕೂಡ ಬೆಳೆಗಳ ಜೊತೆಗೆ ಮಾಡ್ಕೊಳ್ಬೋದು. ಅದರ ಜೊತೆಗೆ ಬಹಳಷ್ಟು ವಿವಿಧವಾಗಿರ್ತಕ್ಕಂಥ ತಳಿಗಳಿದ್ದಾವೆ. ಯಾವುದು ಅಂತಂದ್ರೆ ಸಿರೋ ಇದೆ, ಬೀಟ್ಲ್ ಇದೆ, ಬಾರ್ಬೇರಿ ಇದೆ, ಆಮೇಲೆ ಉಸ್ಮಾನಿಬಾದಿ ಇದೆ, ಜಮುನಾಪಾರಿ ಇದೆ. ಇಂತಹ ಆಡಿನ ತಳಿಗಳನ್ನ ನಮ್ಮ ಒಂದು ಏನು ಡ್ರೈಲೈನ್ ಅಲ್ಲಿ ಅತಿ ಸೂಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಈಗ ಸಿರೋಯಿ ಮತ್ತು ಬಾರ್ಬೇರಿ ಮತ್ತು ಜಮುನಾಪಾರಿ, ಉಸ್ಮಾನಿಬಾದಿ, ಬೀಟ್ಲ್. ಸೊ ಇವುಗಳನ್ನ ರೈತರು ದಯವಿಟ್ಟು 4+1 ಅಥವಾ 10 ಅಥವಾ 30 ರವರೆಗೂ 30 ಆಡುಗಳಿಗೆ 1 ಗಂಡನ್ನ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಆ ರೀತಿಯಾಗಿ ಆಡನ್ನು ಕೂಡ ನಾವು ಸಾಕಾಣಿಕೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಜೊತೆ ವಿವಿಧ ತಳಿಗಳಿದ್ದಾವೆ, ದಯವಿಟ್ಟು ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥದ್ದು ನಮ್ಮ ಇಡೀ ಕರ್ನಾಟಕಕ್ಕೆ ಅತಿ ಸೂಕ್ತವಾಗಿರ್ತದೆ. ಅತಿ ಹೆಚ್ಚು ಬೆಲೆ ಬೆಳೆತಕ್ಕಂಥದ್ದು ಅಂತಂದ್ರೆ ಬೋಯರ್ ಆಡು ಮೊದಲೇ ಚಿತ್ರದಲ್ಲಿದ್ದೆ. 1,000 ರೂಪಾಯಿ ಚಿತ್ರದುರ್ಗ ಪಕ್ಕದಲ್ಲಿ ಹಿರಿಯೂರಿನಲ್ಲಿ ಒಬ್ರು ಏನು ನಮ್ಮ ಮುಸ್ಲಿಂ ಬಾಂಧವರು ಒಬ್ರು ರೈತ ಮಾಡಿದ್ದಾನೆ. 1,000 ರೂಪಾಯಿ KG. ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ BS ಡಿಗ್ರಿ ಪಡೆದಿರ್ತಕ್ಕಂಥ ವೀರಭದ್ರಪ್ಪ ಸರ್ ಅಂತ ಇದ್ದಾರೆ, ಅವರು ಸುಮಾರು 450 ಬಾರ್ಬೇರಿ ಆಡುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ಸೊ ಅಂತ ಆಡು ಸಾಕಾಣಿಕೆ ಅಂದ್ರೆ ಅಟ್ಲ ಮೇಲೆನೆ ಅಂದ್ರೆ ಸ್ಟಾಲ್ ಫೀಡಿಂಗ್ ಅಂತ ಹೇಳಿ ಮೊದಲೇನು ಅದರ ಬಗ್ಗೆ ಹೆಚ್ಚು ಇದಿತ್ತು ಅದನ್ನು ಕೂಡ ಮಾಡ್ಕೊಳ್ಬಹುದು. ಮತ್ತೆ ಬ್ಲಾಕ್ ಬೆಂಗಾಲ್, ಜಮುನಾಪಾರಿ, ಉಸ್ಮಾನಿಬಾದಿ, ಮತ್ತೆ ಬೀಟಲ್ಗೋಡು, ಬೆಳಗಾಂ ಕುರುಗಾರರು ಯಾರ್ಯಾರಿರ್ತಾರೆ ಅವರು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದಂದ್ರೆ ಈ ಬೀಟಲ್ಗೋಡು. ಸೊ ಬೀಟಲ್ಗೋಡ್ನ ಮೇಲನ್ನ ಇಷ್ಟಪಡ್ತಾರೆ, ಅದನ್ನು ಕೂಡ ನಾವು ಒದಗಿಸ್ಬೋದು. ಸೊ ಇದನ್ನ ಸ್ಟಾಲ್ ಫೀಡಿಂಗ್, ಇದು ಸುಮಾರು 3-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚನ್ನ ಮಾಡಿಕೊಂಡು ಅಂದ್ರೆ ಯಾರ್ಯಾರು ಶ್ರೀಮಂತರಿರ್ತಾರೆ ಅಂತಾರು ಹೋಗ್ಬೋದು. ಈ ಬಡ ರೈತರು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂತ ಒಂದು ಬೆಡ್ ಅನ್ನು ಮಾಡ್ಕೊಂಡು ಅಲ್ಲೇನೆ ನಾವು ಈ ತರ ಖರ್ಚು ಮಾಡ್ದೇನೆ ಮಾಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಹೈನುಗಾರಿಕೆ, ಶಿವಮೊಗ್ಗ ಪಕ್ಕದಲ್ಲಿ ಶೈಲಜಾ ಅಂತೇಳಿ ಈ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಪಡೆದಬೇಕು, ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಪಡೆದಿದ್ದಾರೆ. MSc ಜುವಾಲಜಿ ಮಾಡಿಕೊಂಡು ಆ ಒಂದು ಆಕಳ ಸಾಕಾಣಿಕೆಯನ್ನು ಮಾಡಿದ್ದಾರೆ ಮೇಲಿಂದ 2ನೇ ಫೋಟೋ. ಸೊ ಆ ಹಾಲು ಹಿಂಡುವಾಗ ಮೊಬೈಲ್ ಹಾಡುಗಳನ್ನು ಹಾಕ್ತಿದ್ರು. ಗಂಗಾಬಾಯಿ ಹಾನಗಲ್ಲು ಮತ್ತು ಭೀಮಸೇನ್ ಜೋಶಿ ಅವರ ಹಾಡನ್ನು ಆಟ ಮಾಡ್ತಾರೆ ಹಾಲು ಹಿಂಡುವಾಗ. ನಾನು ಕೇಳಿದೆ ಕೃಷಿ ಪಂಡಿತ ಸೆಲೆಕ್ಷನ್ ಟೀಮ್ ಮೆಂಬರ್ ಇದ್ದಾಗ, ಯಾಕ್ರಿ ಮೇಡಮ್ ನೀವು ಅಲ್ಲಿ ಹಾಡಾಗ್ತೀರಿ ಅಂದರೆ, ಸರ್ ಅವು ಒದೆಯೋದಿಲ್ಲ, ನಿಧಾನವಾಗಿ ಅವು ಹಾಡನ್ನು ಕೇಳ್ತಿರ್ತವೆ, 1/2 ಲೀಟರ್ ಹಾಲು ಜಾಸ್ತಿ ಕೊಡುತ್ತೆ ಅಂತೇಳಿ. ನೋಡಿ ರೈತರ ಆವಿಷ್ಕಾರಗಳು ಹೇಗಿರ್ತವೆ ಅಂತಂದ್ರೆ, ಹಾಲು ಹಿಂಡುವಾಗನೂ ಕೂಡ ಭೀಮಸೇನ್ ಜೋಶಿ ಅವ್ರದ್ದು ಅಥವಾ ಒಳ್ಳೆಯ ಹಾಡುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಹಾಡನ್ನ ಹಾಕಿ ಆ ಹಾಲು ಹಿಂಡ್ತಿರ್ತಾರೆ. ಇನ್ನು ಕುರಿಗಳಲ್ಲಿ ಇಲ್ಲಿಂದನೇ ಸಂಶೋಧನೆ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಕುರಿಗಳಿದ್ದಾವೆ, ಅವುಗಳನ್ನ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಒಂದು. ಸೊ ಈಗ 2 ಮೇಲೆವು, ಬಿಟ್ಟು ಮೇಯಿಸೋದು. ಬಿಟ್ಟು ಮೇಯಿಸಿದಾಗ ರೈತರು ನಮಗೆ ಬೈತಿರ್ತಾರೆ. ಬಿಟ್ಟು ಮೇಯಿಸಿದೆ ಬೇರೆಯವ್ರ ಹೊಲಕ್ಕೆ ಹೋದಾಗ ನಮಗೆಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ,
ಅದರ ಅನುಭವ ನಿಮಗೆಲ್ಲ ಗೊತ್ತಿರುತ್ತೆ. ಬಿಟ್ಟು ಮೇಯಿಸಿದಾಗ ಅವರೆಲ್ಲ ಬೈದಿರ್ತಕ್ಕಂಥ ಬೈಗಳನ್ನು ನಮ್ಮ ಮೇಲೆ ಹೊತ್ಕೊಳ್ಬೇಕಾಗುತ್ತೆ. ಆದರೆ ಕಟ್ಟಿ ಮೇಯಿಸ್ತಕ್ಕಂಥದ್ದು, ಸೊ ಕಟ್ಟಿ ಮೇಯಿಸನು ಮಾಡ್ಕೊಳ್ಬೋದು. ಆಮೇಲೆ ಅಟ್ಲ ಮೇಲೆಯೂ ಕೂಡ ಆಡನ್ನ ಅಂದರೆ ಮೇಕೆ ಸಾಕಾಣಿಕೆ ಮಾಡ್ಬೋದು. ಯಮು ಪಕ್ಷಿ ಈಗ ಒಂದು 10 ವರ್ಷದಿಂದ ಇತ್ತು, ಇದು ಅದು ಲಾಭ ಇಲ್ಲ, ಅದು ಬೇಕಾಗಿಲ್ಲ. ಹಂದಿ ಸಾಕಾಣಿಕೆ ಬೆಳಗಾವಿನಲ್ಲಿ ಮತ್ತು ಇಲ್ಲಿ ಹಾಸನದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆಯಾ ಕ್ಷೇತ್ರಕ್ಕೆ. ಈಗ ಕೋಳಿಗಳಲ್ಲಿ ಇಲ್ಲೇ ಬೆಂಗಳೂರು ಗಿರಿರಾಜ್ ಮತ್ತು ಸ್ವರ್ಣಧಾರ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೋಳಿ ತಳಿಗಳಿದ್ದಾವೆ. ಅವರನ್ನು 380 ಮೊಟ್ಟೆಗಳನ್ನು ಇಡತಕ್ಕಂಥ BV380 ಅಂತಕ್ಕಂಥ ಒಂದು ಕೋಳಿ ತಳಿ ಇದೆ. ದಯವಿಟ್ಟು ಯಾರು ರೈತರು ಕೋಳಿ ಸಾಕಾಣಿಕೆ ಮಾಡ್ತಿರ್ತಾರೆ, 450 ರೂಪಾಯಿಗೆ ಒಂದು ಕೋಳಿ ಅದು. ದಾವಣಗೆರೆ ಪಕ್ಕದಲ್ಲಿ ಒಬ್ಬ ರೈತ ಗಣೇಶ್ ಅಂತಕ್ಕಂಥ ಇದ್ದಾರೆ, ಅವರ ನಂಬರನ್ನು ನಾನು ಕೊಡ್ತೀನಿ. ಆ ನಂಬರನ್ನು ತೆಗೆದುಕೊಂಡು ನಿಮಗೆ ಸುಮಾರು 60-70 ಕೋಳಿಗಳನ್ನು ತಾನೇ ತನ್ನ ವೆಹಿಕಲ್ನಲ್ಲಿ ತಂದು ಕೊಡ್ತಾನೆ. 17 ರೂಪಾಯಿಗೆ ಒಂದು ಕಿಲೋಮೀಟರ್ ನನಗೆ ಚಾರ್ಜ್ ಮಾಡ್ತಾನೆ, 450 ರೂಪಾಯಿಗೆ ಒಂದು ಕೋಳಿ. ಸೊ ಅವುಗಳನ್ನು 380-400 ಮೊಟ್ಟೆಗಳನ್ನು ತನ್ನ ಒಂದು ಜೀವಿತಾವಧಿಯಲ್ಲಿ ಅಂದರೆ ಮೊಟ್ಟೆ ಇಟ್ಟಮೇಲೆ ಈ ಕೋಳಿಯನ್ನು ಚಿಕನ್ಗಾಗಿ ಬಳಸ್ಬೋದು, ಮಟನ್ಗೆ. ಸೊ ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು. ಇನ್ನು ಕಡಕ್ನಾಥ್ ಕೋಳಿಯನ್ನು ಭಾಳಷ್ಟು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಭಾಳ ರೈತರು ಅಳವಡಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮಾಡಬಾರ್ದು, ಯಾಕಂದರೆ 1 ಕೆಜಿ ಫೀಡ್ಗೆ ಕಡಕ್ನಾಥ್ ಕೋಳಿಗೆ 27 ರೂಪಾಯಿ ಖರ್ಚಾಗುತ್ತೆ, ಅಂದರೆ ಬರೀ ಫೀಡ್ಗೆನೆ. ಹಾಗಾಗಿ ಇದು ಲಾಸ್ ಆಗ್ತಾ ಇದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ರೈತರು ಕಡಕ್ನಾಥ್ ಒಂದು 2 ವರ್ಷ ಮಾಡಿ ಲಾಸ್ ಹೊಂದಿದ್ದರಿಂದ ಸೊ ಅದನ್ನು ಬಿಡ್ತಾ ಇದ್ದಾರೆ. ಗಿರಿರಾಜ್, ಸ್ವರ್ಣಧಾರ, BV3 ಇವರು ಲಾಯರು ಎರಡನೇ ಚಿತ್ರದಲ್ಲಿ. ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ನಾವು ಅವರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಆಶಿಲ್ ಕೋಳಿ, ಆಂಧ್ರದಲ್ಲಿ ಫೈಟಿಂಗಿಗೆ ಆಶಿಲ್ ಕೋಳಿಯನ್ನು ಬಳಸಿರ್ತಾರೆ, 60-80 ಸಾವಿರ ರೂಪಾಯಿಗೆ ಒಂದು ಕೋಳಿ, ಅಂದರೆ ಹುಂಜಕ್ಕೆ ಭಾಳ ಡಿಮ್ಯಾಂಡ್ ಇರುತ್ತೆ. ಆಶಿಲ್ ಕೋಳಿಯನ್ನು ಸಾಕಾಣಿಕೆ ಈವನ್ ಬೇಸಿಗೆನಲ್ಲಿ ಮಾಡಬೇಡ ಅಂದ್ರೂ ಅವ್ರು ಮಾಡಿದರು, ಬಟ್ ಖರ್ಚು ಮತ್ತು ಇದಕ್ಕೆ ಆದಾಯಕ್ಕೆ ಅಲ್ಲಿ ಸರಿಸಮಾನ ಆಯಿತು. ಆದಷ್ಟು ರೈತರು ಕೋಳಿ ಸಾಕಾಣಿಕೆಯನ್ನು ಬೇಸಿಗೆನಲ್ಲಿ ದಯವಿಟ್ಟು ಮಾಡಬಾರ್ದು. ಸೊ ಒಂದು ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಸರ್ ಪ್ರೀವಿಯಸ್, ಸೊ ಇಲ್ಲಿ ಒಬ್ಬ ರೈತ ಸಿರಿಗೋಪ ಪಕ್ಕದಲ್ಲಿ ಲಕ್ಷ್ಮಣ್ ಅಂತ ಹೇಳಿ ಗುಲ್ಮಡಿ, ಆಂಧ್ರ ರೈತರು, ಬೇರೆ ದೇಶದಿಂದ ಹುಂಜವನ್ನು ತೆಗೆದುಕೊಂಡು ಬಂದು ನಮ್ಮ ಜವಾರಿ ಕೋಳಿಗಳಿಗೆ ಅದನ್ನು ಕ್ರಾಸ್ ಮಾಡಿ, ಸೊ ಇವಾಗ 60-70 ಸಾವಿರ ರೂಪಾಯಿ ಹುಂಜವನ್ನು ಮಾರಾಟ ಮಾಡ್ತಾರೆ. ಕೆಳಗಡೆ ಹುಂಜ ಇದ್ದಾವೆ. ನಾನು ಆಗಲೇ ಹೇಳಿದೆ, ಶಿವಮೊಗ್ಗ ಪಕ್ಕದಲ್ಲಿ ಹೊನ್ನಾಳಿನಲ್ಲಿ ಮಂಜುನಾಥ್ ಅಂತ ಹೇಳಿ SLC ಓದಿರ್ತಕ್ಕಂಥ ರೈತ, ಕೇವಲ 10-15 ಅಡಿನಲ್ಲಿ ರೂಮ್ನಲ್ಲಿ ಈ ಲವ್ ಬರ್ಡ್ಸ್ ಅನ್ನು ಮತ್ತು ವಾಸ್ತು ಮೀನವನ್ನು, ಇವಾಗ ವಾಸ್ತುಗೆ ಭಾಳಷ್ಟು ಡಿಮ್ಯಾಂಡ್ ಕೊಡ್ತಾ ಇದ್ದೀವಿ ನಾವು, ಆ ವಾಸ್ತು ಮೀನವನ್ನು 1-1.5 ಸಾವಿರ ರೂಪಾಯಿಗೆ ಒಂದು ಮೀನ ಮಾರಾಟ ಮಾಡ್ತಾನೆ, ಮತ್ತು ಲವ್ ಬರ್ಡ್ಸ್ ಅನ್ನು 500-1,000 ರೂಪಾಯಿಗೆ ಒಂದು ಜೊತೆ ಮಾಡ್ತಾನೆ. ಸೊ ಸುಮಾರು 75-1 ಲಕ್ಷ ರೂಪಾಯಿ. ಈಗ ಮೇನ್ ಬೆಳೆದು ನಾನು ಆಗಲೇ ಹೇಳಿದೆ, ಹೀಗೆ ಯಾರ್ಯಾರು ಹೈನುಗಾರಿಕೆಯನ್ನು ಮಾಡ್ತಿರ್ತಾರೆ ಅದನ್ನು ನಾನು ರೈತರು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ, ಅದರಲ್ಲಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದು ಸುಪರ್ಣಕೇರು ಮತ್ತೆ ಅಜೋಲಾ ಭತ್ತದಲ್ಲಿ ಇದನ್ನು ಸಾರ್ವಜನಿಕವನ್ನು ತಿರಕರಿಸಲಿಕ್ಕೆ ಏನು ಮಾಡ್ತಾರೆ. ಸೊ ಹೆಬ್ಬೇವು, ಭಾಳಷ್ಟು ಜನ ಹೆಬ್ಬೇವಿಗೆ ಮರಳು ಹೋಗಿ ಲಾಸ್ ಆಗಿದ್ದಾರೆ. ದಯವಿಟ್ಟು ಹೆಬ್ಬೇವನ್ನು ಮಾಡಬೇಡಿ. ರಕ್ತ ಚಂದನ ಅಂತ ಹೇಳಿ ಬಂದಿದೆ, ಮಾಗನೆ ಅಂತಕ್ಕಂಥದ್ದು ಬಂದಿದೆ, ಸ್ಯಾಂಡಲ್ವುಡ್ ಅಂತಕ್ಕಂಥ ಬಂದಿದೆ, ಅವುಗಳನ್ನು ಮಾಡಿದೆ ಅಂತಕ್ಕಂಥದ್ದು. ಇದು ಗಂಗಾವತಿ ಪಕ್ಕದಲ್ಲಿ ಕಾರಟಗಿನಲ್ಲಿ ಒಬ್ಬರು ಲಕ್ಷ್ಮೀಕಾಂತ್ ರೆಡ್ಡಿ ಅಂತಕ್ಕಂಥದ್ದು, ರೈಸ್ ಮಿಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಸುಮಾರು 25 ಎಕರೆನಲ್ಲಿ. ಆಮೇಲೆ ಸಿರಿಗುಪ್ಪ ಪಕ್ಕದಲ್ಲಿ ಒಬ್ಬ ರೈತರು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥವ್ರು, ಅವರು ತೋಟಗಾರಿಕೆಯನ್ನು ಮಾಡಿಕೊಂಡು ಸುಮಾರು ಕೈತುಂಬ ಆದಾಯವನ್ನು ಪಡಿತಕ್ಕಂಥದ್ದು. ಮತ್ತೆ ಈಗ ಇದು ಒಂದು ಬಹಳ ರೈತರು ನೆನಪಿಡ್ತಕ್ಕಂಥದ್ದು, 350 ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿ ದಿನಕ್ಕೆ 450 ಲೀಟರ್ ಹಾಲನ್ನು ತೆಗಿತಾ ಇದ್ದಾನೆ. ಅವನು ಮೊನ್ನೆ ಭಾರತದ ಮಿಲೇನಿಯರ್ ಫಾರ್ಮರ್ ಅಂತೇಳಿ ಆಯ್ಕೆಯಾದರು, ಸೊ ಶ್ರೀನಿವಾಸ ರಾಜು ಅಂತೇಳಿ. ಸೊ ನ್ಯಾಚುರಲ್ ಬುಲ್ ಅಂದರೆ ನ್ಯಾಚುರಲ್ ಬಫೆಲೋ ಫಾರ್ಮಿಂಗ್ ಅಂತ ಮಾಡಿದ್ದಾರೆ. ಸೊ 8-12 ಎಕರೆಗೆ ಸೈಜ್ ಇರ್ತಕ್ಕಂಥ ಕೆರೆಗಳನ್ನು ಮಾಡಿದ್ದಾರೆ. ಹಾಲು ಹಿಂಡಿದ ಕೂಡಲೇ ತಿಂದ ಕೂಡಲೇ ಅವು ಕೆರೆಯಲ್ಲಿ ಹೋಗಿ ಮಲಗ್ತಿರ್ತವೆ, ಯಾಕಂದರೆ 42 ಡಿಗ್ರಿ ಟೆಂಪ್ರೇಚರ್ ನಿನ್ನೆ ನಮ್ಮ ರಾಯಚೂರಿನಲ್ಲಿ. ಸೊ ಅಂತಹ ಟೆಂಪ್ರೇಚರ್ನಲ್ಲಿ ಎಮ್ಮೆಗೆ ಸಾಕಾಣಿಕೆ ಮಾಡಬೇಕಂದ್ರೆ ನೀರಿನಲ್ಲಿ ಮಲಗಬೇಕು. ಎಮ್ಮೆ ನೀರಿನಲ್ಲಿ ಮಲಗಿದ್ರೆ ಹೊರಗಡೆ ಬರೋದು ಕಷ್ಟ ಬೇಸಿಗೆನಲ್ಲಿ. ಸೊ ಅದರಲ್ಲಿ ಗಿರ್ ಹೋರಿಗಳನ್ನು, ಸಾವಯವ ಕೃಷಿಯನ್ನು, ಜೀವಾಮೃತ, ಘನ ಜೀವಾಮೃತ, ನೀಮಸ್ತ್ರ, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ಹೀಗೆ ಅನೇಕ ಅಸ್ತ್ರಗಳನ್ನು ಮಾಡಿಕೊಂಡು ಮಾಡ್ತಿರ್ತಕ್ಕಂಥದ್ದು. ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರ್ ಈ ಥರ ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಬಳಸಬೇಕು ಅಂತೇಳಿ. ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿನಲ್ಲಿ ಬರ್ತಕ್ಕಂಥ ಸಂಶೋಧನಾ ಕೇಂದ್ರ ಸಿರಿಗುಪ್ಪದಲ್ಲಿ ನಾವು ಮಾಡಿದಾಗ 2.5 ಎಕರೆನಲ್ಲಿ ಸುಮಾರು 298,000 ರೂಪಾಯಿ ಖರ್ಚನ್ನು ತೆಗೆದುಕೊಂಡು ನಿವ್ವಳ ಲಾಭವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಆಡುಗಳು ಮತ್ತು ಆಕಳುಗಳು ಮತ್ತು ವರ್ಮಿ ಕಾಂಪೋಸ್ಟ್ ಫಾರ್ಡರ್ ಬೌಂಡ್ರಿ ಪ್ಲಾಂಟೇಷನ್ ಈ ರೀತಿ ಮಾಡಿದಾಗ ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಒಂದು ಮಾದರಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದಾಗ ನಮಗೆ ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟ್ ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಇದೆ. ಸೊ ವರ್ಷ ನಮಗೆ ಆದಾಯ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ತುಲನಾತ್ಮಕವಾಗಿ, ಸೊ ಇಲ್ಲಿ ಹೇಗೆ ಅಂದರೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದಾಗ ಬೇರೆ ಕಡೆಯಿಂದ ಕೊಂಡ್ಕೊಂಡು ಬರ್ತಕ್ಕಂಥದ್ದು ಖರ್ಚು ಕಮ್ಮಿ ಅನ್ನೋದಕ್ಕೆ ನಾವು ಹೇಳ್ತಿದ್ದೇವೆ. ಏನಂದರೆ ಪರ್ಚೇಸ್ ಫ್ರಮ್ ಮಾರ್ಕೆಟ್ ಇಸ್ ಓನ್ಲಿ 14.02%, ಬೇರೆ ರೀಸೈಕ್ಲಿಂಗ್ ಅಂದರೆ 51% ನಮ್ಮ ಹೊಲದಲ್ಲೇ ನಾವು ಬೆಳೆದಿರ್ತಕ್ಕಂಥದ್ದು ಹೊಲದಲ್ಲಿ ಸೇರಿಸ್ಬೋದು. ಸುಮಾರು ಲೇಬರ್ ಎಂಗೇಜ್ಡ್ 34.82% ಅನ್ನೋದಕ್ಕೆ ನಾವು ಇದನ್ನು ತೋರಿಸ್ತಾ ಇದ್ದೀನಿ. ವರ್ಮಿ ಕಾಂಪೋಸ್ಟರ್ದಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇರುತ್ತೆ ತಿಪ್ಪೆ ಗೊಬ್ಬರದಲ್ಲಿ. ಆಮೇಲೆ ದುರ್ಗಪ್ಪ ಅಂಗಡಿ ಸಾಸರವಳ್ಳಿ ಎಂದು ಶಿಕಾರಿಪುರದ ರೈತರ ಸಮಗ್ರ ಕೃಷಿ ಪದ್ಧತಿಯನ್ನು ಪಡ್ಕೊಂಡು ವರ್ಷಕ್ಕೆ 7 ಲಕ್ಷದಷ್ಟು ಆದಾಯವನ್ನು ಪಡೆದಿದ್ದಾನೆ.
ಸೊ ಇನ್ನೊಬ್ರು ಇಲ್ಲೇನೆ ಶಿವಮೊಗ್ಗದವರು, ಅವರು ಕೂಡ ಸುಮಾರು ಸಮಗ್ರ ಕೃಷಿ ಪದ್ಧತಿಯನ್ನು ಪಡ್ಕೊಂಡು ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಇವ್ರದೊಂದು ಇದು. ನಂತರ ಸಮಗ್ರ ಕೃಷಿ ತಮ್ಮ ವಾರ್ಷಿಕ ಆದಾಯವನ್ನು 7 ಲಕ್ಷ ರೂಪಾಯಿವರೆಗೂ ತೆಗೆದಿರ್ತಕ್ಕಂಥ ಒಬ್ಬ ರೈತ ಇದ್ದಾರೆ. ಸೊ ಅವರು ಮತ್ತೆ ಶ್ರೀನಿವಾಸ್ ಅಂತಕ್ಕಂಥವ್ರು ಕೇವಲ 0.22 ಹೆಕ್ಟರ್ನಲ್ಲಿ ಅವರು ಸುಮಾರು 60,145 ರೂಪಾಯಿಯನ್ನು ಮತ್ತು ಬೇರೆ ಬೇರೆ ಆದಾಯಗಳನ್ನು ಪಡೆದಿರ್ತಕ್ಕಂಥದ್ದು ಇದೊಂದು ಸಕ್ಸಸ್ ಸ್ಟೋರಿ. ಸೊ ಇವರು ಬೇರೆ ಒಂದು ರಾಜ್ಯದವರು, ಅವರು ಕೂಡ ಸುಮಾರು 2,86,28,62,918 ರೂಪಾಯಿಯನ್ನು ತೆಗೆದಿರ್ತಕ್ಕಂಥ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿರ್ತಕ್ಕಂಥದ್ದು ಕೋಳಿ ಸಾಕಣೆ, ಮೇಕೆ ಸಾಕಣೆಗೆ. ಮತ್ತು ಇವರು ಮಂಡ್ಯ ಜಿಲ್ಲೆಯವರು, ನೀವು ಆಗಲೇ ಇದರಲ್ಲಿ ನೋಡಿರ್ಬೋದು ಸಕ್ಸಸ್ ಸ್ಟೋರಿನಲ್ಲಿ ಡಬ್ಲಿಂಗ್ ದಿ ಫಾರ್ಮರ್ ಇನ್ಕಮ್ ನಮ್ಮ DC ಅವರು ಆಗಿರ್ತಕ್ಕಂಥವ್ರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಇದ್ದಾರೆ. ಅವರು ಅವರ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಹೇಮಲತಾ ಅಂತಕ್ಕಂಥವ್ರು ಮಂಡ್ಯದವರು, ಅವರು ಕೂಡ ಹೆಚ್ಚಿನ ಆದಾಯವನ್ನು ಪಡೆದಿರ್ತಕ್ಕಂಥ. ಕಮಲಮ್ಮ ಅಂತಕ್ಕಂಥವ್ರು ರಾಮನಗರದವರು, ಇಲ್ಲೇನೆ ಪಕ್ಕದಲ್ಲಿ ರಾಮನಗರದವರು, ಸುಮಾರು 15,39,000 ರೂಪಾಯಿಯನ್ನು ಪಡೆದಿರ್ತಕ್ಕಂಥವ್ರು. ಮತ್ತೆ ನಮ್ಮ ಏನು ಸಂಜಯ್ ಅಂತೇಳಿ ಇಲ್ಲೇ ಸಮಗ್ರ ಕೃಷಿ ಪದ್ಧತಿನಲ್ಲಿ ಮಾಡ್ತಿದ್ದಾರೆ, ಅವ್ರು ಸಕ್ಸಸ್ ಸ್ಟೋರಿ ಏನು ಮಾಡಿದ್ದಾರೆ, ಮಲ್ಬರಿ ಇರ್ಬೋದು, ಫಾಡರ್ ಕ್ರಾಪ್ಸ್, ರಾಗಿ, ಟೊಮೆಟೊ, ಬೇರೆಯನ್ನು ಅಳವಡಿಸ್ಕೊಂಡು ಹೆಚ್ಚಿನ ಲಾಭವನ್ನು, ಅದರ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ದನಕರಗಳನ್ನು, ಇವುಗಳನ್ನು ಜೇನು ತೊಟ್ಟಿಯನ್ನು ಇಟ್ಕೊಂಡು ಹೆಚ್ಚಿನ ಲಾಭವನ್ನು ಪಡೆದಿರ್ತಾರೆ. ಭೂಮಿಯ ಫಲವತ್ತತೆಯನ್ನು ಮಾಡಬೇಕಂದ್ರೆ ಹಸಿರೆಲೆ ಗೊಬ್ಬರಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಮಾಡ್ಕೊಂಡು ವರ್ಟಿಕಲ್ ಫಾರ್ಮಿಂಗ್. ಸೊ ಇವಾಗ ಭೂಮಿ ಇಲ್ಲ, ನಾವು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೇನೆ, ಏನು ಮಾಡಬೇಕು ಅಂತಂದರೆ ಮನೆಯ ಮುಂದೆಯೇ ಬೇರೆ ಬೇರೆ ಕಟ್ಟಿಗೆಯಿಂದ ಆಗಿರ್ಬೋದು, ಕಬ್ಬಿಣದಿಂದ ಮಾಡಿಕೊಂಡು, ಸೊ ವರ್ಟಿಕಲ್ ಫಾರ್ಮಿಂಗನ್ನು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಚಿತ್ರ ಇದು. ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಏನು ಕೊಲ್ಲಾಪುರದಲ್ಲಿದ್ದಾರೆ, ಸುಮಾರು 1 ಎಕರೆನಲ್ಲಿ 1 ಲಕ್ಷ ರೂಪಾಯಿ ಹೇಗೆ ತೆಗಿಬೋ ಅನ್ನೋದನ್ನು ಮಾಡೆಲನ್ನು ಕೂಡ ಮಾಡಿದ್ದೀವಿ. ಸೊ ಅದನ್ನು ನೋಡಿ ಬಂದಿದ್ದೀವಿ. ಆಮೇಲೆ ELP ಕೋರ್ಸ್ನಲ್ಲಿ, ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ELP ಮಾಡಿಸ್ತಿದ್ದಾರೆ, ನಾವು ರಾಯಚೂರಿನಲ್ಲಿ ಮಾಡ್ತಾ ಇದ್ದೀವಿ. ಸೊ ಆಕಳಿನ ಹಾಲಿನಿಂದ, ಇಲ್ಲೇ ಹೆಬ್ಬಾಳ ಒಂದು ವೆಟರ್ನರಿ, ಇದರಿಂದ ಒಂದು ಮೆಷಿನನ್ನು ತೆಗೆದುಕೊಂಡು ಹೋಗಿ ಹಾಲನ್ನು ಕಾಸ್ದೇನೆ, ಹೆಪ್ಪು ಹಾಕ್ದೇನೆ, ಮೊಸರು ಮಾಡ್ದೇನೆ, ಹಾಲನ್ನು ನೇರವಾಗಿ ಹಾಕಿದಾಗ ಒಂದು ಕಡೆ ಕೆನೆ ಬರುತ್ತೆ, ಒಂದು ಕಡೆ ಹಾಲು ಬರುತ್ತೆ. ಹಾಲನ್ನು ಕಾಯಿಸಿ ಹೆಪ್ಪಾಕಿದ ಮೊಸರಾಗುತ್ತೆ, ಮಜ್ಜಿಗೆ ಮಾಡ್ಬೋದು. ಮತ್ತೆ ಕೆನೆಯನ್ನು ತೆಗೆದಾಗ ಕಾಯಿಸಿದಾಗ ತುಪ್ಪ ಬರುತ್ತೆ, ಅದನ್ನು ಕೂಡ ಮಾಡೋದನ್ನು ಮಾಡ್ಬೋದು. ಮತ್ತು ಅನೇಕ ಜೇನು ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು ರೈತರು. ಸೊ ಎಷ್ಟು ಆದಾಯ ಬರುತ್ತೆ ಜೇನು ಕೃಷಿಯಿಂದ ಅಂತ ಅನ್ನೋದಕ್ಕೂ ಇಲ್ಲಿ ಕೊಟ್ಟಿದ್ದೀನಿ. 8,75,000 ರೂಪಾಯಿವರೆಗೂ ನಾವು ಆದಾಯವನ್ನು ಪಡ್ಕೊಳ್ಬೋದು. ಸೊ ಅದು ಮಶ್ರೂಮನ್ನು ಮಾಡ್ಕೊಳ್ಬೋದು, ಆಮೇಲೆ ಮಶ್ರೂಮ್ನಲ್ಲಿ ವಿವಿಧ ಖಾದ್ಯಗಳನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಮಾಡಿಸಿದ್ದೇವೆ. ಸೊ ಯಾವ ರೀತಿಯಾಗಿ ಎಂಟರ್ಪ್ರಿನರ್ಶಿಪ್ ಮಾಡಿಸ್ಕೊಳ್ಬೇಕು, ಆಮೇಲೆ ಮಿಲೆಟ್ ಅಂದರೆ ಈಗ ಭಾಳಷ್ಟು ಸಕ್ಕರೆ ಕಾಯಿಲೆದವರು ಇದ್ದಾರೆ, ಸಕ್ಕರೆ ಕಾಯಿಲೆಯನ್ನು ಹೋಗಲಾಡಿಸ್ಲಿಕ್ಕೆ ಮಿಲೆಟನ್ನು ಅಂದರೆ ನವಣೆ, ರಾಗಿ, ಬರಗು, ಅರಕ, ಕೊರಲೆ ಅಂತಕ್ಕಂಥದ್ದು ಯಾವ್ಯಾವ ರೀತಿಯಾಗಿ ವಿಧಗಳನ್ನು ಮಾಡ್ಕೊಳ್ಬೋದು ಅಂತೇಳಿ. ಸೊ ಇವಾಗ ಭಾಳಷ್ಟು ರೈತರು ಏನು ಮಾಡ್ತಿರ್ತಾರೆ ಅಂದರೆ ಯಾವುದೇ ಧಾನ್ಯಗಳನ್ನು ಬೆಳೆದಾಗ ಅಲ್ಲಿ ಬುರುಳಿ ಅಥವಾ ಸ್ಟೋರ್ಡ್ ಪೇಸ್ಟ್ ಬರ್ತಿರ್ತಾರೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮಾಡಿದ್ದೀವಿ. ಸೊ ಅದನ್ನು ಕೂಡ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡ್ಬೋದು. ಕೊನೆಗೆ ಒಂದು ಇದಿದೆ ಸರ್, ಲಾಸ್ಟ್ ಏನು ಅಂತಂದರೆ ಈ ಕಣ್ಣೀರಿನ ಹನಿಗಿಂತ ಬೆವರಿನ ಹನಿ ಶ್ರೇಷ್ಠ. ಈಗಾಗಲೇ 3 ರೈತರು ಏನು ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ, ಅವರು ಕಣ್ಣೀರಿನ ಹನಿಗಿಂತ ಕಣ್ಣೀರ ಹನಿ ಹಾಕಿ ಆದಾಯವನ್ನು ಪಡ್ಕೊಂಡಿಲ್ಲ, ಅವರ ಬೆವರನ್ನು ಸುರಿಸಿ ಆದಾಯವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನಮ್ಮ ಕೃಷ್ಣಪ್ಪ ಸರ್ ಅವರು ಮತ್ತು ನಿರಂಜನ ಮೂರ್ತಿ ಸರ್ ಅವರು ಮತ್ತು ನನ್ನ ಸಂಜಯ್ ಅವರು ಇಲ್ಲೇ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇದ್ದಾರೆ, ಅವರು ನನ್ನ ಹೆಸರು ಸರಿಗೆ ಕೊಟ್ಟಿದ್ದಾರೆ ನನ್ನನ್ನು ಇಲ್ಲಿ ಕರೆಸಿ ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ, ಇಂತಹ ವೇದಿಕೆಯಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಹರೀಶ್ ಸರ್ ಅವರಿಗೆ ಮತ್ತು ವೆಂಕಟೇಶ್ ಸರ್ ಅವರಿಗೆ ಎಲ್ಲರಿಗೂ ಕೂಡ, ನಿಮ್ಮೆಲ್ಲರಿಗೂ ಕೂಡ, ಮಂಜುನಾಥ್ ಸರ್ಗೆ ಮತ್ತು ನಮ್ಮ DY ಸರ್ಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಅನುಭವವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.